ಒಂದು ಶುಭೋದಯ ಅಂತ ನಾನು ಒಂದು ಅನಿಸಿಕೆ ಯಾಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಒಳ್ಳೆ ನಾಯಕರು ಬಂದು ಹೋಗಿದ್ದಾರೆ ನಮ್ಮ ಇದರಲ್ಲಿ ಆದರೆ ಯುವ ನಾಯಕರಾಗಿ ಒಂದು ನಿಮ್ಮಂತ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷತೆ ಆಗಿರೋದು ನಮ್ಮ ಕರ್ನಾಟಕ ಜನತೆಗೆ ಒಂದು ಒಮ್ಮೆಯ ವಿಷಯ ಅಂತ ಯಾಕೆ ಅಂದ್ರೆ ಅವರು ಕೆಲಸ ಮಾಡಬೇಕಂತ ಹೇಳಿ ಕೆಲಸ ಮಾಡಿ ಆ ಕೆಲಸನ ಸಾಧನೆ ಮಾಡಿ ಕೆಲಸ ತೋರಿಸ್ತಾರೆ ಅಂತ ಯುವಕರು ಯಾಕಂದ್ರೆ ನಾನು ಅವರ ಜೊತೆಲಿ ಕಾಲೇಜಿಂದ ನಾನು ಅವರ ಜೊತೆಲಿ ಬಂದಿದ್ದೀನಿ ನಾವು ಕಾಲೇಜಲ್ಲಿ ಅವರು ಎನ್ಎಸ್ಸಿ ಸ್ಟೂಡೆಂಟ್ ಆಗಿದ್ದಾಗ ಯಾ ತರ ಸಂಘಟನೆ ಮಾಡ್ತಾ ಇದ್ದರು ಸ್ಟೂಡೆಂಟ್ ಗೆ ಯಾ ತರ ಓಡಾಡ್ತಾ ಇದ್ದರು ಹೆಂಗೆ ಸಂಘಟನೆ ಮಾಡ್ತಾ ಇದ್ದರು ಅಂತ ಹೇಳಿ ಆ ತರ ಒಂದು ಇದರಲ್ಲಿ ನಾನು ಶಿವಕುಮಾರ್ ಜೊತೆಲಿ ಸ್ಟೂಡೆಂಟ್ ಆಗಿ ಬೆಳ್ಕೊಂಡೆ ಸಚಿವರಾಗಿದ್ದರು ಆ ಟೈಮಲ್ಲಿ ನಾನು ಬೆಂಗಳೂರು ಜಿಲ್ಲಾ ಸೆಂಟ್ರಲ್ ಜೈಲ್ ಕಮಿಟಿ ಮೆಂಬರ್ ಆಗಿದ್ದೀನಿ ಆ ಕಮಿಟಿ ಮೆಂಬರ್ ಆಗಿದಾಗ ಸೆಂಟ್ರಲ್ ಜೈಲ್ ಅಲ್ಲಿ ಏನು ಪ್ರಾಬ್ಲಮ್ ಇದ್ದು ಯಾ ತರ ಅನ್ನೋದನ್ನ ಒಂದನ್ನ ನಾವು ಅದನ್ನ ನೋಡಿ ಅದನ್ನ ಒಂದು ಕಾರ್ಯಗತನ ಮಾಡ್ಕೊಂಡು ಬಂದಿದ್ದೀನಿ ಇದೇ ತರ ನಮ್ಮ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಎಂತಾದ ಕೆಲಸ ಮಾಡ್ಕೊಂಡು ಬಂದವರು ಅಂದ್ರೆ ಅವರು ಬೆಂಗಳೂರು ನಗರ ಎಸ್ ಎಂ ಕೃಷ್ಣ ಅವರವರು ಅದೇ ಇದು ಸಿಎಂ ಆಗಿದ್ದಾಗ ಸಹಕಾರ ಸಚಿವರಾಗಿ ಮತ್ತೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರು ಆವಾಗ ನಾನು ಯಲಂಕ ನಗರಸಭೆಯಲ್ಲಿ ಅಧ್ಯಕ್ಷನಾಗಿದ್ದೆ ಆ ನಗರಸಭೆಯಲ್ಲಿ ನಮ್ಮ ಇದ್ದಾಗ ಅವರು ಎಷ್ಟು ಕೆಲಸ ಕಾರ್ಯಗಳು ಮಾಡೋರಂದೆ ಅವರ ಒಂದು ನೇತೃತ್ವದಲ್ಲಿ ನಾನು ಯಲಂಕದಲ್ಲಿ ಒಂದು ಇತಿಹಾಸದಲ್ಲಿ ಸುಮಾರು ಕೆಲಸಗಳನ್ನು ಆ ತರ ನಾವು ಮಾಡ್ಕೊಂಡು ಬಂದಿದ್ದೀವಿ ಯಾಕೆಂದ್ರೆ ಅವರು ಒಂದು ತೋರಿಸ್ತಾ ಇದ್ದ ಇಂತ ಕೆಲಸ ಮಾಡಿ ಧೈರ್ಯವಾಗಿ ಒಂದು ಹೋಗಿ ನಿಮಗೆ ಏನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ ಆ ತರ ಹೇಳಿದ್ರು ಆಗಲೇ ಬೆಂಗಳೂರು 7 ನಗರಸಭೆ ಒಂದು ಪುರಸಭೆ ಇತ್ತು ಕೆಂಗೇರಿ ಆ ಇಷ್ಟುನು ಅವರು ಇದ್ದಾಗೆ ಒಳ್ಳೆ ಕೆಲಸ ಕಾರ್ಯಗಳು ಬಂದು ಮಾಡ್ಕೊಂಡು ಬಂದಿದ್ದೀವಿ ಈ ತರ ಅಂತ ಅದು ಇವಾಗ ನಮಗೆ ಇವರು ಅಧ್ಯಕ್ಷರಾಗಿರೋದ್ರಿಂದ ನಮಗೆ ಒಂದು ಪುಣ್ಯ ಇದೆ ಅನ್ಕೊಂತ ಇದ್ದೀವಿ ಯಾಕೆಂದ್ರೆ ಯುವಕರೆಲ್ಲ ಒಂದು ಒಂದು ತರ ಇದ್ದೀವಿ ಇವಾಗ ಇನ್ನ ಹುಮ್ಮಸ್ಸಿಂದ ನಾವು ನಾಯಕರ ಅವರ ಒಂದು ಜವಾಬ್ದಾರಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವಿ ಮುಂದೆ ನಮಗೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ನಮಗೆ ಒಂದು ಆಶೀರ್ವಾದ ಒಂದು ಇದೈತೆ ದೇವರು ಅವರಿಗೆ ಹೆಚ್ಚಿಗೆ ಶಕ್ತಿ ಕೊಟ್ಟು ನಮ್ಮನ್ನೆಲ್ಲ ಒಂದು ಒಗ್ಗಟ್ಟಿನಿಂದ ಕರ್ಕೊಂಡೋಗಿ ನಾವು ಕಾಂಗ್ರೆಸ್ ಪಕ್ಷನ ಬೆಳೆಸ್ಕೊಂಡು ನಾವು ಮುಂದಿನ ಸರ್ಕಾರ ಬೆಳೆಸ್ತೀವಿ ಅಂತೇಳಿ ನಾನು ಈ ಸಮಯದಲ್ಲಿ ಅಂತ ಇದ್ದೀನಿ ಇದು ಒಂದು ಇನ್ನೊಂದು ಇತಿಹಾಸ ಅಂತೇಳಿ ನಮಗೆ ಇವಾಗ ಒಂದಾಗಿದೆ ಯಾಕೆಂದ್ರೆ ಒಬ್ಬರು ಅಧ್ಯಕ್ಷರಾಗೋದನ್ನ ಅಷ್ಟು ಈಗ ಏನೋ ಒಂದು ಒಂದು ಕಡೆ ಒಂದು 50,000 20 ಜನ ಸೇರಿ ಒಂದು ಅಧ್ಯಕ್ಷ ಪದವಿ ತಗೊಂತವರೇ ಆದ್ರೆ ಇದು ಆ ತರ ಅಲ್ಲ ಸುಮಾರು ಒಂದು 10 ಲಕ್ಷದಿಂದ ಮೇಲ್ಪಟ್ಟು ಒಂದು ಕಾರ್ಯಕ್ರಮ ಇರುತ್ತೆ ಯಾಕೆಂದ್ರೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಗ್ರಾಮ ಪಂಚಾಯತಿ ಸುಮಾರು ಒಂದು 5 ರಿಂದ 8 ಅಲ್ಲಿವರೆಗೂ ಇರುತ್ತೆ ಒಂದು ಪಂಚಾಯತಿಗೆ ಒಂದು ಸಿ ಎಂ ಸಿ ವ್ಯಾಪ್ತಿಯಲ್ಲಿ ಈ ಜಾಗದಲ್ಲಿ ಒಂದೊಂದು ಸಭೆಯನ್ನು ಮಾಡಿ ಒಂದು ಕಾರ್ಯಕ್ರಮ ನಡೆಸ್ಕೊಬೇಕು ಅಂತ ಹೇಳಿ ಅವರು ಇದು ಮಾಡಿರೋದ್ರಿಂದ ಇದು ಈಗಾಗಲೇ ಎಲ್ಲ ಯುವಕರು ಒಂದು ಎಲ್ಲರೂ ಸೇರಿ ಒಂದು ಕೈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾವ್ರೆ ನಾವು ಈಗಾಗಲೇ ಇವಾಗ ನಮ್ಮ ಯಲಂಕದಲ್ಲಿ ನಮ್ಮ ಸುಮಾರು ಪಂಚಾಯತಿ 26 ಪಂಚಾಯತಿ ಬರುತ್ತೆ ಬಿ ಬಿ ಎಂ ಪಿ 4 ವಾರ್ಡ್ ಬರ್ತದೆ ಈ ಇದಲ್ಲೆಲ್ಲ ನಾವು ಇವಾಗ ಅವಾಗೆ ನಮ್ಮ ಕಾರ್ಯಕ್ರಮ ಇವಾಗಲೇ ನೀವು ನೋಡ್ಬೋದು ನಮ್ಮ ಯಲಂಕದಲ್ಲಿ ಅವಾಗೆ ಪೆಂಡಲ್ ಹಾಕಿ ಬ್ಯಾನರ್ಗಳು ಕಟ್ಟಿ ಇದು ಪ್ರೋಗ್ರಾಮ್ ಯಾವ ಥರ ಮಾಡಬೇಕು ನಾಳೆ ಈ ಥರ ಒಂದು ಕಾರ್ಯಕ್ರಮ ಬಂದೆ ಹಂಗೆ ಅಲ್ಲದೆ ಅವ್ರಿಗೆ ನಾಳೆ ಬರೋರಿಗೆಲ್ಲ ಒಂದು ತಿಂಡಿಗೆ ಹಂಚಿದ್ರೆ ಇದು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಬರೋರಿಗೆ ಒಂದು ಆತರ ಖುಷಿಯಾಗಿ ಒಂದು ಇದಾಗಿ ಕಾರ್ಯಕ್ರಮ ಆಗಬೇಕು ಯಶಸ್ವಿ ಆಗಬೇಕು ಒಂದು ಡಿ ಕೆ ಶಿವಕುಮಾರ್ ಅವರ ಒಂದು ನಾಯಕತ್ವ ಎಲ್ಲರಿಗೂ ಒಂದು ಹುಮ್ಮಸ್ಸಾಗಿ ಆಗಲಿ ಅಂತೇಳಿ ನಾವು ಈ ಥರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ ಅವರಿಗೆ ಒಂದು ದೇವರು ಆಯುಸ್ಸು ಆರೋಗ್ಯ ಕೊಡಲಿ ಅಂತೇಳಿ ನಾನು ಶಕ್ತಿ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಕರ್ನಾಟಕ ಮಾತೆ ಜೈ ಕೆ ಎಲ್ಲರಿಗೂ ನಮಸ್ಕಾರ ನಾನು ಗಾಯತ್ರಿ ಪತ್ತಾರ್ ಅಂತ ಕೆ ಪಿ ಎಮ್ ಸಿ ಅಂದರೆ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟ್ರಿ ನಾಳೆ ನಮ್ಮ ಕಾಂಗ್ರೆಸ್ಗೆ ಒಂದು ಹಬ್ಬ ಇದ್ದಾಗೆ ಕಾರಣ ನಮ್ಮ ಬಿಲೌಡ್ ಒಬ್ಬ ಒಳ್ಳೆಯ ಮನಸ್ಸುಳ್ಳ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆಲ್ಲ ಪ್ರೆಸಿಡೆಂಟ್ ಆಗಿ ಬರ್ತಾ ಇದ್ದಾರೆ ಅದನ್ನು ನಾವೆಲ್ಲ ಕಾರ್ಯಕರ್ತರು ಒಂದು ಹಬ್ಬದ ರೀತಿಯಲ್ಲಿ ಪ್ರತಿ ಪಂಚಾಯತಿಯಿಂದ ಹಿಡಿದು ತಾಲೂಕು ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕರ್ನಾಟಕ ಪೂರ ನಾವೆಲ್ಲ ಕಾರ್ಯಕರ್ತರು ಒಂದು ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೇಳಿದ್ರೇ ಒಂದು ಶಕ್ತಿ ನಮಗೆಲ್ಲ ಎಲ್ಲರಿಗೂ ಅಷ್ಟೇ ನಮ್ಮಲ್ಲಿ ಏನು 5 ಘಟಕಗಳಿದ್ದಾವೆ ಎನ್ ಎಸ್ ಯು ಆಗಿರ್ಬೋದು ಮಹಿಳಾ ಘಟಕ ಆಗಿರ್ಬೋದು ಸೇವಾ ಘಟಕ ಆಗಿರ್ಬೋದು ಯೂತ್ ಕಾಂಗ್ರೆಸ್ ಆಗಿರ್ಬೋದು ಹೊಸದಾಗಿ ಸೇರಿಸಿರುವಂಥ ಡಿಜಿಟಲ್ ಘಟಕ ಕೂಡ ಪ್ರತಿಯೊಂದು ಘಟಕನೂ ಪ್ರತಿಯೊಂದು ಬೆರಳು ಅಂತ ತಿಳ್ಕೊಂಡು ಒಂದು ಮುಷ್ಟಿಯಲ್ಲಿ ಹಿಡ್ಕೊಂಡು ಹೋಗಬೇಕು ಅಂತ ಮನಸ್ಸುಳ್ಳ ಅಂತ ನಮ್ಮ ಸಾಹೇಬರಿಗೆ ನಾವೆಲ್ಲರೂ ಶುಭ ಕೋರುವಂಥ ದಿವಸ ಹಾಗೆ ಅವರ ಜೊತೆಯಲ್ಲಿ
ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ತಾವು ಏನು ಪ್ರತಿಜ್ಞಾವಿಧಿಯನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅದು ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ನನ್ನ ಜೊತೆಯಲ್ಲಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಬೇಕು ಅಂತ ನಾಳೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದು ಎಲ್ಲರಿಗೂ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಸಲಕರಣೆಯಿಂದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ವಾರ್ಡಲ್ಲ ಪ್ರತಿಯೊಂದು ಕಡೆಯಲ್ಲೂ ಹಾಗೆ ಎಲ್ಲರೂ ಇದರೊಳಗಡೆ ಭಾಗವಹಿಸಿ ನಾಳಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಡಬೇಕು ಅಂತ ತಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತೇನೆ।